ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿವರೆಗೂ ಸಾಕಷ್ಟು ಸಮಸ್ಯೆಗಳ ಬಗ್ಗೆ, ವಿಚಾರಗಳನ್ನು ಹಾಗೆ ಜೀವನ ಶೈಲಿಗಳ ಬಗ್ಗೆ ತಿಳಿತಾ ಬಂದಿದ್ದೀರಾ. ಆದರೆ ಋತುವಿಗೆ ಸಮಾನವಾದಂಥ ಸಮಸ್ಯೆಗಳು ಹೇಗೆಲ್ಲ ಬರುತ್ತೆ, ಅವುಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮನೆಯಲ್ಲಿ ಮನೆ ಮದ್ದುಗಳೇನು, ಮತ್ತು ಯಾವ ಸಮಸ್ಯೆಗಳು ಈ ಋತುವಿಗೆ ಅನುಗುಣವಾದಂಥದ್ದು, ಇದು ಈ ಋತುವಿನಿಂದ ಆಗ್ತಾ ಇರುವಂಥ ಸಮಸ್ಯೆಗಳ, ಇದನ್ನು ನಾವು ಮನೆಯಲ್ಲೇ ಸರಿಪಡಿಸ್ಕೊಳ್ಬೋದಾ, ಇವುಗಳ ಬಗ್ಗೆ ಇವಾಗ ವಿಚಾರಗಳನ್ನು ತಿಳಿತಾ ಹೋಗೋಣ. ಈಗಿನ ಒಂದು ಋತುವಿನ ಸಮಸ್ಯೆ ಅಂದರೆ ಬೇಸಿಗೆ ಕಾಲ. ಈ ಬಿಸಿಲಿನ ತಾಪಮಾನ ಅಧಿಕವಾಗಿರ್ತಕ್ಕಂಥದ್ದು, ಬೇಸಿಗೆ, ಈ ಒಂದು ಸಮಸ್ಯೆಗಳಲ್ಲಿ ನಮಗೆ ಎದುರಾಗ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳಂದರೆ ಅಧಿಕ ಉಷ್ಣಾಂಶ, ದೇಹದಲ್ಲಿ ಅತಿ ಹೆಚ್ಚಾದ ಉಷ್ಣಾಂಶದ ಸಮಸ್ಯೆ ಕಾಡ್ತಾ ಹೋಗುತ್ತೆ, ವಾಂತಿ ಭೇದಿ ಸಮಸ್ಯೆ ಆಗುವಂಥದ್ದು, ಅಜೀರ್ಣ, ಆಹಾರದ ಕೊರತೆ, ಯಾವುದೇ ಆಹಾರ ಬಹುಬೇಗ ಜೀರ್ಣ ಆಗದೆ ಒದ್ದಾಡ್ತಿರ್ತೀವಿ, ಆಹಾರದ ನಂತರ ಆಯಾಸ ಆಗ್ತಕ್ಕಂಥದ್ದು, ಅತಿಯಾದ ಬೆವರು, ಹಾಗೆ ಮೈಭಾರ, ಆಲಸ್ಯ, ತೂಗಡಿಕೆ ಜಾಸ್ತಿ ಆಗುತ್ತೆ, ಅತಿಯಾದಂಥ ಬೆವರಿನ ಕಾರಣದಿಂದ ಬೆವರು ಸಾಲೆ, ಚರ್ಮ ಅಲರ್ಜಿಗಳು ಕಾಡ್ತಾ ಹೋಗುತ್ತೆ, ಮತ್ತು ರಾತ್ರಿ ವೇಳೆ ಅತಿಯಾದ ಬಾಯಾರಿಕೆ, ಅಜೀರ್ಣದ ಸಮಸ್ಯೆಯಿಂದ ನಿದ್ರೆ ಅನ್ನೋದೇ ಕಾಣಿಸೋದಿಲ್ಲ. ಈ ಸಮಸ್ಯೆ ನಿದ್ರಾಹೀನತೆಗೆ ಕೂಡ ಕಾರಣ ಆಗುತ್ತೆ. ಮೈಯಲ್ಲಿ ಉರಿ ಆಗ್ತಕ್ಕಂಥದ್ದು, ಪಾದ ಉರಿ ಆಗುವಂಥದ್ದು, ಮೈಯೆಲ್ಲ ಚುಚ್ಚದಾಗೆ ಅನಿಸ್ತಕ್ಕಂಥದ್ದು, ಅದರ ಜೊತೆಗೆ ಮಕ್ಕಳಿಗೆ ಶುರುವಾಗ್ತಕ್ಕಂಥ ಸಮಸ್ಯೆ ಅತಿಯಾದ ಜ್ವರ ಆಗೋದು, ಮತ್ತು ಸಾಂಕ್ರಾಮಿಕ ಜ್ವರ ಅಂದರೆ ಟೈಫಾಯ್ಡ್ ಇರ್ಬೋದು, ಡೆಂಗ್ಯೂ ಇರ್ಬೋದು, ಈ ರೀತಿಯ ಜ್ವರಗಳ ಸಮಸ್ಯೆ, ಕಾಮಾಲೆ ಮತ್ತು ದಡಾರ್ ಇರ್ಬೋದು, ಚಿಕನ್ ಫೋಕ್ಸ್, ಇದು ಕೂಡ ಈ ಒಂದು ಸಮಸ್ಯೆಗಳಲ್ಲಿ ಕಾಡ್ತಾ ಹೋಗುತ್ತೆ. ರಕ್ತ ಭೇದಿ ಆಗ್ತಕ್ಕಂಥದ್ದು, ರಕ್ತವಾಂತಿ ಆಗ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ನಮ್ಮ ಬೇಸಿಗೆ ದಿನಗಳಲ್ಲಿ ಕಾಡ್ತಕ್ಕಂಥದ್ದು. ಇನ್ನು ವಯಸ್ಸಾದವರಲ್ಲಿ ಆದಷ್ಟು ಈ ರಕ್ತದ ಒತ್ತಡದಲ್ಲಿ ಏರುಪೇರಾಗ್ತಾ ಹೋಗುತ್ತೆ, ದೇಹದಲ್ಲಿ ಆಲಸ್ಯ ಅನ್ನೋದು ಜಾಸ್ತಿಯಾಗಿ ಸುಸ್ತಾಗಲಿಕ್ಕೆ ಶುರುವಾಗ್ತಿರ್ತಾರೆ, ಅತಿಯಾದ ಬಾಯಾರಿಕೆಯಿಂದ ಹೆಚ್ಚಿನ ನೀರಿನ ಪ್ರಮಾಣವನ್ನು ಸೇವನೆ ಮಾಡೋಕ್ಕಾಗದೆ ಒದ್ದಾಡ್ತಿರ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬೋದು, ಇದಕ್ಕೆ ಮನೆ ಮದ್ದುಗಳೇನು, ಇವುಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ಒಂದು ಬೇಸಿಗೆಯನ್ನು ನಾವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಆಹಾರದ ಕ್ರಮಗಳಲ್ಲಿ ಬದಲಾವಣೆಯನ್ನು ತಂದುಕೊಳ್ಬೇಕು. ಅತಿಯಾದ ಅಜೀರ್ಣ ಆಹಾರ ಸೇವನೆಯನ್ನು ನಿಲ್ಲಿಸಬೇಕಾಗತ್ತೆ. ಯಾಕಂದರೆ ಈ ಬೇಸಿಗೆ ದಿನಗಳಲ್ಲಿ ನಮಗೆ ಜೀರ್ಣಾಂಗದ ಸಮಸ್ಯೆ ಉಂಟಾಗ್ತದೆ, ಅಜೀರ್ಣದ ತೊಂದರೆ ಆಗ್ತಿರುತ್ತೆ. ಹಾಗಾಗಿ ಆಹಾರಗಳಲ್ಲಿ ಅಜೀರ್ಣ ಆಹಾರವನ್ನು ನಾವು ಸೇವನೆ ಮಾಡಬಾರ್ದು. ಹಾಗೆ ಆಹಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದಷ್ಟು ಅಜೀರ್ಣದ ಆಹಾರ ಸೇವನೆಯನ್ನು ನಿಲ್ಲಿಸಬೇಕು. ಗೋಧಿ ಮೈದಾಯಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳಿರ್ಬೋದು, ಮಾಂಸಾಹಾರ ಸೇವನೆ, ಕಾಫಿ ಟೀ ಸೇವನೆ, ಇಂಥ ಆಹಾರ ಪದಾರ್ಥಗಳಿಂದ ಆದಷ್ಟು ದೂರ ಇರೋದು ಒಳ್ಳೆಯದು. ಹಾಗೆ ಅಜೀರ್ಣದ್ದು ಅಂತ ಹೇಳಿದ್ರೆ ಹೊರಗಿನ ಆಹಾರಗಳು, ಅಂದರೆ ರಸ್ತೆ ಬದಿಯಲ್ಲಿ ಮಾರ್ತಕ್ಕಂಥ ತಿಂಡಿ ತಿನಿಸುಗಳಿರ್ಬೋದು, ಬೇಕ್ರಿಯಲ್ಲಿ ತಯಾರಾಗ್ತಕ್ಕಂಥ ಆಹಾರ ತಿನಿಸುಗಳಿರ್ಬೋದು, ಚೈನೀಸ್ ಫುಡ್ ಅಂತ ಏನು ಓವರ್ ಫ್ರೈ ಮಾಡಿ ತಿಂದಿರ್ತೀವಿ, ಚೈನೀಸ್ ಫುಡ್ಗಳಂತ ಹೇಳಿದಾಗ ಗೋಬಿ ಮಂಚೂರಿ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು, ನ್ಯೂಡಲ್ಸ್ಗಳಿರ್ಬೋದು, ಇವೆಲ್ಲವೂ ಓವರ್ ಫ್ರೈ ಮಾಡೋದ್ರಿಂದ ನೀರಿನ ಅಂಶದ ಕೊರತೆ ಉಂಟಾಗುತ್ತೆ. ಜೊತೆಗೆ ಆ ಎಣ್ಣೆಯ ಪದಾರ್ಥಗಳಿರ್ಬೋದು, ಅದು ನಮ್ಮ ಅಜೀರ್ಣದ ಸಮಸ್ಯೆಯನ್ನು ಹೆಚ್ಚಳ ಮಾಡುತ್ತೆ, ಹೊಟ್ಟೆ ಉಬ್ಬರಾಗಲಿಕ್ಕೆ ಶುರುವಾಗುತ್ತೆ, ಮಲಬದ್ಧತೆ ಶುರುವಾಗುತ್ತೆ, ಇದರಿಂದ ದೇಹದಲ್ಲಿ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇಂಥ ಆಹಾರದ ಪದಾರ್ಥಗಳನ್ನು ಕಡಿಮೆ ಮಾಡಿ ದೇಹಕ್ಕೆ ನೀರಿನ ಅಂಶದ ಕೊರತೆ ಉಂಟಾಗ್ತದೆ. ಅಂದರೆ ಬೇಸಿಗೆಯಲ್ಲಿ ಅತಿಯಾಗಿ ಬೆವರೋದ್ರಿಂದ, ಹಾಗೆ ಬಿಸಿಲಿನ ತಾಪಮಾನದಿಂದ ನೀರಿನ ಕೊರತೆ ದೇಹಕ್ಕೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಹಾಗಾಗಿ ನೀರಿನ ಅಂಶವನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಕೊಡಬೇಕಾಗತ್ತೆ. ಹಾಗೆ ಆಹಾರದಲ್ಲಿ ಸೊಪ್ಪು ತರಕಾರಿಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥದ್ದು, ಹಣ್ಣುಗಳನ್ನು ಆದಷ್ಟು ಹೆಚ್ಚಾಗಿ ದೇಹಕ್ಕೆ ಕೊಡೋದ್ರಿಂದ ನೀರಿನ ಅಂಶದ ಕೊರತೆಯನ್ನು ನಾವು ನೀಗಿಸ್ಕೊಳ್ಬಹುದು. ಹಾಗೆ ದೇಹ ತಂಪಾಗಿಡ್ಲಿಕ್ಕೆ ಇದು ಸಹಕಾರಿಯಾಗತ್ತೆ. ವೀಕ್ಷಕರೇ, ಹಾಗೆ ಹಾಲಿನ ಉತ್ಪನ್ನಗಳಾದ ಹಾಲು, ಮಜ್ಜಿಗೆ ಮತ್ತು ಊಟದಲ್ಲಿ ತುಪ್ಪ ಮತ್ತು ಬೆಣ್ಣೆಯನ್ನು ಬಳಸ್ತಕ್ಕಂಥದ್ದು ನೀವು ಅಭ್ಯಾಸ ಮಾಡೋದ್ರಿಂದ ದೇಹ ತಂಪಾಗಿರಲಿಕ್ಕೆ ಸಹಾಯ ಆಗುತ್ತೆ. ಇವೆಲ್ಲವನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ಈ ಬೇಸಿಗೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು. ವೀಕ್ಷಕರೇ, ಇದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರಿ. ಪ್ರತಿಯೊಂದು ಸಮಸ್ಯೆಗಳಿಗೆ ಹೇಗೆ ನಾವು ಮನೆ ಮದ್ದುಗಳನ್ನು ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀವಿ. ಇಲ್ಲಿವರೆಗೂ ನೋಡ್ತಾ ಇದ್ದೀರಾ, ಇನ್ನು ಮುಂದೆ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಮನೆ ಮದ್ದುಗಳನ್ನು ತಯಾರು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.